ನಮ್ಮೂರಿನ ಪ್ರಪಂಚದಾದ್ಯಂತ ಎಲ್ಲರೂ ಹೆಸರುವಾಸಿಯಾಗಿರುವಂಥ ನಮ್ಮ ಬೆಂಗಳೂರಿನ ತೇಜಸ್ವಿ ಸೂರ್ಯ ಅವರು ಸಿಡ್ನಿಗೆ ಬಂದಿದ್ದಾರೆ. ಅದೊಂದು ಸಂತೋಷದ ವಿಷಯ ಅಂದರೆ, ಇನ್ನೂ ಸಂತೋಷದ ವಿಷಯ ಏನು ಅಂತಂದರೆ, ನಮ್ಮ ಜೊತೆ ಕೂತ್ಕೊಂಡು ಇವತ್ತು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಧನ್ಯವಾದಗಳು ನಿಮಗೆ, ಮತ್ತು ಸಿಡ್ನಿಗೆ ಸ್ವಾಗತ, ಆಸ್ಟ್ರೇಲಿಯಾಗೆ ಸ್ವಾಗತ. ಆಸ್ಟ್ರೇಲಿಯಾಗೆ ಮುಂಚೆ ಬಂದಿದ್ದಾರೆ ನೀವು? ಇಲ್ಲ, ನಮಸ್ಕಾರ. ಇವತ್ತು ಸಿಡ್ನಿಯ ಕನ್ನಡದ ಜನದ ಜೊತೆಗೆ ಮಾತನಾಡುವಂಥ ಅವಕಾಶ ತಾವು ಕಲ್ಪಿಸ್ಕೊಟ್ಟಿದ್ದೀರಾ, ನಿಮಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಫಸ್ಟ್ ಟೈಮ್ ಬರ್ತಾ ಇರೋದು ಆಸ್ಟ್ರೇಲಿಯಾಗೆ, ಆದರೆ ಒಂದೇ ದಿವಸದಲ್ಲಿ ನೂರಾರು ಜನ ಕನ್ನಡಿಗರನ್ನ ಭೇಟಿ ಮಾಡುವಂಥ ಅವಕಾಶ ಆಯಿತು. ಬೆಳಗ್ಗೆಯಿಂದ ನಾನು ಇಂಗ್ಲೀಷಲ್ಲಿ ಮಾತಾಡಿರೋದಕ್ಕಿಂತ ಜಾಸ್ತಿ ನಾನು ಕನ್ನಡದಲ್ಲೇ ಮಾತಾಡಿದ್ದೀನಿ. ಸೊ ಹಾಂ ಹಾಂ, ಇವತ್ತು ನಾನಿಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಸೌತ್ ವೇಲ್ಸಿಗೆ ಹೋಗಿದ್ದೆ, ನ್ಯೂ ಸೌತ್ ವೇಲ್ಸಿಗೆ. ಅಲ್ಲೂ ಕೂಡ ಕನ್ನಡದ ಪ್ರೊಫೆಸರ್ಗಳು, ಕನ್ನಡದ ಸ್ಟೂಡೆಂಟ್ಗಳಿದ್ದರು. ರಿಸರ್ಚ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೋಗಿದ ತಕ್ಷಣ ಅಲ್ಲಿ ಅವರು ಇದ್ದರು, ಸರ್ ನಮಸ್ಕಾರ ಸರ್, ನಾನು ರಾಜು ಅಂತ, ನಾ ಬಸವನಗುಡಿಯವನು ಅಂತಂದರು. ಇನ್ನೊಬ್ಬರು ಬಂದು, ಸರ್ ನಮಸ್ಕಾರ, ನಾ ಬನಶಂಕ್ರಿ ಅವರು ಅಂದರು. ಈ ಥರ ಒಟ್ಟಿನಲ್ಲಿ ಏನಪ್ಪ ಇದು, ನಾನು ಬೆಂಗಳೂರಿನಿಂದ ಇಷ್ಟು ದೂರ ಬಂದ್ರೂ ಇಲ್ಲೆಲ್ಲ ಬೆಂಗಳೂರು, ಇಲ್ಲೆಲ್ಲ ಕನ್ನಡ ಮಯಾನೇ ಆಗಿರೋದು ಭಾಳ ಖುಷಿ ಆಯಿತು. ಅದು ಸರಿ, ನೀವು ಪ್ರಪಂಚದಾದ್ಯಂತ ಎಲ್ಲ ಹೊರನಾಗಡ ಕನ್ನಡಿಗರನ್ನು ಭೇಟಿ ಮಾಡಿದ್ದೀರಾ, ಅವ್ರ ಜೊತೆ ಮಾತಾಡಿದ್ದೀರಾ. ಸಿಡ್ನಿ ಕನ್ನಡಿಗರಿಗೂ ಅವ್ರಿಗೂ ಹೋಲಿಸಿದ್ರೆ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಂಡು ಬಂತಾ, ಅಥವಾ ಅದೇ ಕನ್ನಡ ಪ್ರೇಮ, ಕನ್ನಡದ ಭಾಷೆ ಮೇಲೆ ಪ್ರೇಮ? ನಮ್ಮ ಕುವೆಂಪು ಅವರು ಸುಮ್ಮನೆ ಬರೀಲಿಲ್ಲ, ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲೆಲ್ಲೂ ಎಲ್ಲೆಲ್ಲಿ ಎಂತಾದಿರು ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂತ ಸುಮ್ಮನೆ ಬರೀಲಿಲ್ಲ ಅವರು. ನಿಮ್ಮನ್ನೆಲ್ಲ ನೋಡಿ ಈ ರೀತಿ ಅನುಭವ ಪಡೆದೇನೆ ಅವರು ಅದನ್ನು ಬರೆದಿದ್ದು. ಕನ್ನಡಿಗನನ್ನು ಕರ್ನಾಟಕದಿಂದ ಹೊರಗೆ ಹೋದರೂ ಕನ್ನಡ ಅವನಿಂದ ಹೊರ ಹೋಗಲ್ಲ, ಅದು ಬಹಳ ಸಂತೋಷ ನಿಮ್ಮನ್ನೆಲ್ಲ ನೋಡಿ. ಒಂದು ಕೇಳಿದ್ರೆ, ಇವಾಗ ನೀವು ಸಿಡ್ನಿಗೆ ಬಂದಿರೋದು ಯಾವ ನಿಮಿತ್ತ, ಏನು ಕಾರಣ? ಆಸ್ಟ್ರೇಲಿಯಾ ಇಂಡಿಯಾ ಯೂತ್ ಡೈಲಾಗ್ ಅಂತ ಒಂದು ಇನಿಷಿಯೇಟಿವ್ ಇದೆ, AIYD ಅಂತ. ಪ್ರತಿ ವರ್ಷ ಭಾರತ ದೇಶದ ಮತ್ತು ಆಸ್ಟ್ರೇಲಿಯಾದ ಯಂಗ್ ಲೀಡರ್ಸು ಮತ್ತು ಯಂಗ್ ಅಚೀವರ್ಸ್ಗಳನ್ನು ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ರೀತಿ ಈ ಕಾರ್ಯಕ್ರಮ ಆಗುತ್ತೆ. ಪ್ರತಿ ವರ್ಷ ಇಲ್ಲಿಂದ ಒಂದಿಷ್ಟು ಜನ ಆಸ್ಟ್ರೇಲಿಯಾ, ಭಾರತಕ್ಕೆ ಒಂದು ವರ್ಷ ಅಲ್ಲಿ ನಡೆಯುತ್ತೆ, ಒಂದು ವರ್ಷ ಆಸ್ಟ್ರೇಲಿಯಾ ಹೋಸ್ಟ್ ಮಾಡುತ್ತೆ. ಸೊ ಈ ವರ್ಷ ಇದು ಆಸ್ಟ್ರೇಲಿಯಾದಲ್ಲಿ ಹೋಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ಬಂದಿದ್ದೀನಿ. ಐದು ದಿವಸಗಳ ಕಾಲ ಕಾರ್ಯಕ್ರಮ, ನಾಳೆಯಿಂದ ಐದು ದಿವಸ ಅದಿರುತ್ತೆ. ಅಂದರೆ ಚರ್ಚೆ ಮಾಡ್ತೀರಾ? ಹಾಂ, ಭಾರತ ಆಸ್ಟ್ರೇಲಿಯಾ ಮಧ್ಯದ ಸಂಬಂಧಗಳ ಬಗ್ಗೆ ಚರ್ಚೆ, ಭಾರತ ಮತ್ತು ಆಸ್ಟ್ರೇಲಿಯಾದ ಕಾಮನ್ ಇಂಟ್ರೆಸ್ಟ್ಗಳೇನಿದ್ದಾವೆ, ಬರುವಂಥ ದಶಕಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಸಮನ್ವಯತೆಯಿಂದ ಕೆಲಸ ಮಾಡ್ಬೋದು, ಯಾವುದರಲ್ಲಿ ಕೋಆರ್ಡಿನೇಷನ್ನು ಎಸೆನ್ಷಿಯಲ್ ಇದೆ, ಈ ಎಲ್ಲ ಅಂಶಗಳನ್ನು ಕುರಿತು ಒಂದಿಷ್ಟು ಚರ್ಚೆಗಳು. ಮತ್ತು ಆಸ್ಟ್ರೇಲಿಯಾದ ಆರ್ಥಿಕತೆ, ಆಸ್ಟ್ರೇಲಿಯಾದ ಸಾಮಾಜಿಕ ಜೀವನ, ಆಸ್ಟ್ರೇಲಿಯಾದ ರಾಜಕೀಯ ಮತ್ತು ಪರಿಸ್ಥಿತಿಗಳು, ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ. ಇಲ್ಲಿನ ಆಸ್ಟ್ರೇಲಿಯಾದ ಯುವ ರಾಜಕಾರಣಿಗಳು, ಯುವ ರಾಜಕೀಯ ನೇತಾರರುಗಳ ಜೊತೆಗೆ ಭೇಟಿ, ಚರ್ಚೆಗಳು, ಮತ್ತು ಇಲ್ಲಿಂದ ನಾವು ಭಾರತಕ್ಕೇನು ಕಲ್ತು ಹೋಗ್ಬೋದು, ಭಾರತದ ಬೆಸ್ಟ್ ಪ್ರಾಕ್ಟೀಸಸ್ನ ಇಲ್ಲಿ ಯಾವುದಾದ್ರೂ ನಾವು ಇಂಪ್ಲಿಮೆಂಟ್ ಮಾಡ್ಬೋದಾ, ಈ ಎಲ್ಲದ್ರ ಬಗ್ಗೆ ಕುರಿತಾಗಿರುವಂಥ ಒಂದಿಷ್ಟು ಚರ್ಚೆಗಳು, ಗ್ರೂಪ್ ಡಿಸ್ಕಷನ್ಗಳು, ಗ್ರೂಪ್ ಆ್ಯಕ್ಟಿವಿಟಿಗಳು. ಈಗ ಮೊನ್ನೆ ತಾನೇ ಕ್ವಾಡ್ ಮೀಟಿಂಗ್ ಆಯಿತು, ಲೀಡರ್ಸ್ ಮೀಟಿಂಗ್ ಟೋಕಿಯೋದಲ್ಲಿ. ಕರೆಕ್ಟ್. ಇದು ನಾನು 35 ವರ್ಷ ಆಯಿತು ಅಂತ ಇಟ್ಕೊಳ್ಳಿ, ನಾನು ಇಲ್ಲಿಗೆ ಬಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸಂಬಂಧ, ಯಾವುದೇ ಥರ ಸಂಬಂಧ, ವಾಣಿಜ್ಯ ಸಂಬಂಧವಾಗಲಿ ಬೇರೆ ರೀತಿಯ ಸಂಬಂಧ ಇಷ್ಟು ಜೋರಾಗಿ ಬೆಳೆದಿರೋದನ್ನ ನೋಡಿಲ್ಲ, ನಿಮಗೇನು ಅನಿಸುತ್ತೆ? ನೂರಕ್ಕೆ ನೂರು ಸತ್ಯ. ಇದು ಆಸ್ಟ್ರೇಲಿಯಾ ಭಾರತದ ವಿಷಯಕ್ಕಷ್ಟೇ ಅಲ್ಲ, ಇವತ್ತು ಭಾರತದ ಜೊತೆಗೆ ಪ್ರಪಂಚದ ಹಲವಾರು ರಾಷ್ಟ್ರಗಳು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಪ್ರಯತ್ನಗಳು ಆ ದೇಶಗಳಿಂದನೂ ಆಗ್ತಾ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಹೊಂದುತ್ತಾ ಇರುವಂಥ ಆರ್ಥಿಕ ಪ್ರಗತಿ, ರಾಜಕೀಯ ಸುಭದ್ರತೆ, ಮತ್ತು ಪ್ರಪಂಚದ ಒಂದು ಏನು ಗ್ಲೋಬಲ್ ಕಾಮಿಟಿ ಆಫ್ ನೇಷನ್ಸ್ ಅಂತ ನಾವು ಕರಿತೀವಿ, ವಿಶ್ವಸ್ತರದಲ್ಲಿ ಭಾರತದ ಬಗ್ಗೆ ಇವತ್ತು ಜನಕ್ಕೆ ಏರ್ತಾ ಇರುವಂಥ ಒಂದು ಆತ್ಮವಿಶ್ವಾಸ ಮತ್ತು ನಂಬಿಕೆ, ಗೌರವಗಳು, ಇವೆಲ್ಲವೂ ಕೂಡ ಕಾರಣ ಇದೆ. ಆದ್ದರಿಂದ ನಾಟ್ ಜಸ್ಟ್ ಆಸ್ಟ್ರೇಲಿಯಾ, ಆಲ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಆರ್ ಮೇಕಿಂಗ್ ಸ್ಪೆಷಲ್ ಎಫರ್ಟ್ಸ್ ಟು ಹ್ಯಾವ್ ಗುಡ್ ರಿಲೇಷನ್ಸ್, ಗ್ರೇಟ್ ರಿಲೇಷನ್ಸ್ ವಿತ್ ಇಂಡಿಯಾ. ಆ್ಯಂಡ್ ಭಾರತದ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಅದು ಆ ದೇಶಕ್ಕೆ ಬಹಳ ಉಪಯುಕ್ತ ಅನ್ನೋದು ಆ ದೇಶಗಳಿಗೆ ಗೊತ್ತಾಗ್ತಾ ಇದೆ. ಹೌದು ಹೌದು. ಸೊ ಆದರೆ ನಿಮಗೆ ಒಂದು ಕಂಪ್ಲೇಂಟ್ ಮಾಡ್ಬೇಕು ಸರ್, ನಾನು
ಕರ್ನಾಟಕ ನಾವೆಲ್ಲ ಜೀವನ ನಡೆಸ್ತಿದ್ದ ಕಾಲದಲ್ಲಿ ಅಂದರೆ 1980 ಅಂತ ಇಟ್ಕೊಳ್ಳಿ, ಆವಾಗ ಕರ್ನಾಟಕ ರಾಜ್ಯ ಶಾಂತಿಯುತವಾದ ಎಲ್ಲ ಧರ್ಮಗಳು ಒಟ್ಟಿಗೆ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿರಂತೆ ನಡೀತಾ ಇರುವಂತಹ ಒಂದು ಎಲ್ಲ ಧರ್ಮಗಳನ್ನು ಬಹಳ ಅನುಸರಿಸ್ಕೊಂಡು ನಡೀತಾ ಇರುವಂತಹ ಒಂದು ಜಾಗ ಅಂತ ಎಲ್ಲರೂ ಬಂದು ಅಲ್ಲಿಗೆ ಸೇರ್ಕೋತಾ ಇದ್ರು. ಈಗ ಕೆಲವು ತಿಂಗಳುಗಳಿಂದ ನಡೀತಾ ಇರೋ ಘಟನೆಗಳನ್ನೆಲ್ಲ ನೋಡಿದ್ರೆ ಆ ಒಂದು ಹೆಸರು ಕೆಟ್ಟೋಗ್ತಾ ಇದೆಯೇನೋ ಅನ್ಸುತ್ತೆ. ಮೊದಲು ಹಿಜಾಬ್ದು ಒಂದು ದೊಡ್ಡ ಘಟನೆ ಆಯಿತು, ಈಗ ಲೌಡ್ ಸ್ಪೀಕರ್ದು ಧ್ವನಿವರ್ಧಕಗಳು ಪ್ರಾರ್ಥನಾ ಮಂದಿರದಲ್ಲಿ ಮಾಡೋದನ್ನು, ಯಾಕೆ ಹೀಗಾಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ? ನೋಡಿ, ಅದಕ್ಕೆ ಕಾರಣ ಅಂತಂದರೆ ಈ ಎಕ್ಸ್ಕ್ಲೂಸಿವಿಸ್ಟ್ ಥಿಂಕಿಂಗನ್ನು ಮತ್ತು ನಾವು ಪ್ರತ್ಯೇಕದ ವಾದವನ್ನು ಬಿಂಬಿಸುವಂಥ ಮತ್ತು ಹೇರುವಂಥ ಕೆಲವು ಮತಗಳೇನಿವೆ ಅವುಗಳು ಕರ್ನಾಟಕ ರಾಜ್ಯದಲ್ಲಿ ಅವರ ಅಸರ್ಷನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದ್ದರಿಂದ ನಿಮಗೆ ಈ ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಈ ಥರ ಲೌಡ್ ಸ್ಪೀಕರ್ ಇರ್ಬೋದು, ಈ ರೀತಿ ಇಶ್ಯೂಗಳು ನಿಮಗೆ ಪದೇ ಪದೇ ಕಾಣ್ತಾ ಇದ್ದಾವೆ. ಆದ್ದರಿಂದ ಸರ್ಕಾರ ಕೂಡ ಬಹಳ ವಿಶೇಷವಾಗಿ ಎಚ್ಚೆತ್ತುಕೊಂಡು ಈ ರೀತಿ ಯಾವ ಶಕ್ತಿಗಳು ಏನು ಪ್ರತ್ಯೇಕತಾವಾದವನ್ನು ಬಿಂಬಿಸುವಂಥ ಮತ್ತು ಸಹಿಷ್ಣುತೆಯನ್ನು ಸಪೋರ್ಟ್ ಮಾಡದಲ್ಲೇ ಇರುವಂಥ ಶಕ್ತಿಗಳೇನಿದ್ದಾವೆ ಅದನ್ನು ದಮನ ಮಾಡಬೇಕಿದೆ. ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ, ಸಮಾಜ ಕೂಡ ಇದನ್ನು ಅರ್ಥ ಮಾಡಿಕೊಳ್ತಾ ಇದೆ, ಮತ್ತು ಬಹಳ ಜಾಗರೂಕತೆ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಈ ರೀತಿಯ ಶಕ್ತಿಗಳ ವಿರುದ್ಧ ಬಂದಿದೆ. ಆ ದಿಕ್ಕಲ್ಲಿ ವಿಶೇಷವಾದಂಥ ಕೆಲಸಗಳು ನಡೀತಾ ಇದೆ. ಅಂದರೆ ಹಿಂದೂಗಳು ನಾವು ಇದ್ದೀವಿ ಅಂತ ಹೇಳಿ ಒಂಥರ ಅಸರ್ಷನ್ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ ಈಗ. ಇಲ್ಲ, ಹಿಂದೂಗಳಿದ್ದೀವಿ ಅಂತ ಅಸರ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಈ ಬೇರೆ ಬೇರೆ ಮತಗಳು ಯಾವಿದ್ದಾವೆ ಆ ಮತಗಳು ಅಸರ್ಷನ್ ಜಾಸ್ತಿ ಮಾಡ್ತಾ ಇದ್ದಾವೆ. ಹಿಂದೂಗಳು ನೋಡಿ, ಎಂದೂ ಕೂಡ ಹಿಂದೂಸ್ ನೆವರ್ ಆಕ್ಟ್, ದೇ ಓನ್ಲಿ ರಿಯಾಕ್ಟ್. ಸೊ ಈಗೆಲ್ಲ ಯಾವುದು ಈ ಹಿಜಾಬ್ ಇರ್ಬೋದು, ಲೌಡ್ ಸ್ಪೀಕರ್ ಇರ್ಬೋದು, ಇದೆಲ್ಲದಕ್ಕೆ ಹಿಂದೂಗಳು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಹೊರತು ಶುರು ಮಾಡ್ತಿರೋದು ಅವರಲ್ಲ. ಆದ್ರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಬ್ಲೇಮ್ ಶುಡ್ ಗೋ ವೇರ್ ದ ಬ್ಲೇಮ್ ಹ್ಯಾಸ್ ವೇರ್ ದಿ ಮಿಸ್ಚೀಫ್ ಹ್ಯಾಸ್ ಸ್ಟಾರ್ಟೆಡ್ ವೇರ್ ಇಟ್ ಬಿಲಾಂಗ್ಸ್. ಆದ್ದರಿಂದ ಅದನ್ನು ನಾವು ನೋಡಿ ಅದನ್ನು ವಿ ಶುಡ್ ಹೋಲ್ಡ್ ಪೀಪಲ್ ಅಕೌಂಟಬಲ್. ನಾನು ಬಯ್ಯೋರು ಬದುಕಕ್ಕೆ ಹೇಳಿದ್ರು ಅಂತ ಒಂದು ಗಾದೆ ಸರ್, ಅದರಿಂದ ಹೇಳ್ತಾ ಇದ್ದೀನಿ ನಾನು. ಬೆಂಗಳೂರಿನಲ್ಲಿ ನಾನು ಹೋಗಿ ವಾಸವಾಗಿದ್ದಾಗ ತುಂಬ ಹಿಂದೆ ಅಂತ ಇಟ್ಕೊಳ್ಳಿ, ಮರಗಿಡಗಳು ಒಂದು ಪರಿಸರ ನೋಡಿದ್ರೆ ಅಷ್ಟು ಚೆನ್ನಾಗಿತ್ತು, ನೀವಿನ್ನು ಹುಟ್ಟಿರಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗೆಲ್ಲ ನಾನು 1970s 1980s ಬರ್ತಾಯಿದ್ದೆ. ಬೆಳಗ್ಗೆ ಸಮ್ಮರಲ್ಲಿ ಬೆಳಗ್ಗೆ 5 ಗಂಟೆಗೆ ನಮಗೆ ಒಂದು ಏನಾರು ಒಂದು ಕಂಬಳಿನೋ ಏನಾರು ಹೊದ್ಕೊಳ್ಳೋ ಅಂಥ ಒಂದು ಇದು ಅವಾಗಲೂ ಅಷ್ಟು ತಣ್ಣಗಿರೋದು. ಇವಾಗ 365 ದಿನ ಫ್ಯಾನ್ ನಡೀತಾ ಇದೆ ಮತ್ತು ಟ್ರಾಫಿಕ್ ನೋಡಿದ್ರೆ ಅಷ್ಟೊಂದು ಹೆಚ್ಚಾಗಿದೆ. ನೀವು ಹೇಳಿದ್ರೆ ನಾವು ಅಷ್ಟನ್ನೇ ಇಲ್ಲಿದ್ದವರು ಭಾರತದ ಪ್ರಗತಿಯನ್ನು ನೋಡಿ ಹೆಮ್ಮೆ ಪಡ್ತೀವಿ. ಆದರೆ ಪರಿಸರ, ಕುಡಿಯೋ ನೀರು, ಸೇವಿಸೋ ಗಾಳಿ, ಇದು ಡೆವಲಪ್ಮೆಂಟ್ ಅಂತಂದರೆ ನಿಮಗೇನನ್ಸುತ್ತೆ ಸರ್? ಇವೆಲ್ಲವನ್ನೂ ಜೊತೆಗೆ ತೆಗೆದುಕೊಂಡು ಆರ್ಥಿಕ ಪ್ರಗತಿ, ದೇಶದ ಪ್ರಗತಿ ಆಗಬೇಕಿದೆ. ಈ ದೃಕ್ಕಲ್ಲಿ ಸಾಕಷ್ಟು ಕೆಲಸಗಳು, ಪ್ರಯತ್ನಗಳು ಅಲ್ಲೂ ಕೂಡ ನಡೀತಾ ಇದೆ. ಆದರೆ ಆಸ್ಟ್ರೇಲಿಯಾ ಇರ್ಬೋದು ಅಥವಾ ಯುರೋಪ್ ಇರ್ಬೋದು ಅಥವಾ ಭಾರತ ಇರ್ಬೋದು, ವಿ ಆರ್ ಎ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ ಟೈಮ್ ಇನ್ ಆರ್ ಡೆವಲಪ್ಮೆಂಟಲ್ ಜರ್ನಿ. ಆದ್ದರಿಂದ ನಮ್ಮ ಅಭಿವೃದ್ಧಿಯ ಒಂದು ಮತ್ತು ವಿಕಾಸದ ಒಂದು ಹಾದಿಯಲ್ಲಿ ನಾವು ಬೇರೆ ಬೇರೆ ಹಂತದಲ್ಲಿದ್ದೀವಿ. ಸೊ ಬಹುಶಃ 10-15 ವರ್ಷದ ಒಳಗೆ ಭಾರತ ಮತ್ತಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದಿರುತ್ತೆ, ಮತ್ತು ಬೇರೆ ಈ ದೇಶಗಳೆಲ್ಲ ಮಾಡಿರುವಂಥ ತಪ್ಪುಗಳನ್ನು ಮಾಡದಲೇ ನಾವು ನಮ್ಮ ಪರಿಸರವನ್ನು, ನೀರು, ಭೂಮಿ ಎಲ್ಲದರ ಒಂದು ಶಕ್ತಿಯನ್ನು ಕಾಪಾಡಿಕೊಳ್ಳುವಂಥ ದೃಷ್ಟಿಯಲ್ಲಿ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅದು ನಮ್ಮ ಇವಾಗ ಪರ್ಯಾಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಮಾಡಬೇಕಾದ್ರೆ ನಮಗೆ ಭಾರತ ಅಂದರೆ ಭ್ರಷ್ಟಾಚಾರಕ್ಕೆ ಒಂದು ಹೆಸರುವಾಸಿ ಅನ್ನೋ ಒಂದು ಒಂದು ನಂಬಿಕೆ ಬಂದು ಹೋಗಿದೆ ಜನಕ್ಕೆ, ಕರ್ನಾಟಕದಲ್ಲಿ. ಅದನ್ನು ಪೂರ್ತಿ ನಿರ್ಮೂಲ ಮಾಡೋಕ್ಕೆ ಸಾಧ್ಯ ಇದೆಯೇ ಅಥವಾ ಸರ್? 100-100 ಇದೆ. ನಾವು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಕೈ ಕಟ್ಟಿ ಕೂತ್ರೆ ಬದಲಾವಣೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಬದಲಾವಣೆ ತೊಗೊಂಡು ಬರಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇವತ್ತು ನರೇಂದ್ರ ಮೋದಿ ಅಂಥ ಒಬ್ಬ ನಾಯಕ ಇಡೀ ದೇಶಕ್ಕೆ ಸಿಕ್ಕಿದಾಗ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ
ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಂತಹ ಕರಪ್ಷನ್ಗಳು ಇವತ್ತಷ್ಟು ಸಂಪೂರ್ಣವಾಗಿ ನಿಂತು ಹೋಗಿದೆ. ಅದೇ ರೀತಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಹಂತದಲ್ಲೂ ಒಂದು ಪಾರದರ್ಶಕತೆ, ಆರ್ಥಿಕ ಅಕೌಂಟಬಿಲಿಟಿ ಇವೆಲ್ಲವೂ ಕೂಡ ಬರ್ತಾ ಇದೆ. ಈ ಒಂದು ಭಾರತದ ಬಗ್ಗೆ ಇದ್ದಂಥ ಇಮೇಜ್ ಕೂಡ ಭಾರತದಲ್ಲಿ ಒಳಗಡೆ ಅಷ್ಟೇ ಅಲ್ಲ, ಭಾರತದ ಹೊರಗಡೆ ಕೂಡ ಅದು ಬದಲಾಗ್ತಾ ಇದೆ. ಇಡೀ ವಿಶ್ವ ಇವತ್ತು ಭಾರತವನ್ನು, ಭಾರತೀಯತೆಯನ್ನು ಗೌರವಿಸುವಂಥ ಒಂದು ಮಟ್ಟಕ್ಕೆ ಇಡೀ ವಿಶ್ವ ಬಂದಿದೆ. ನಿಮ್ಮ ಜೊತೆಗೆ ಇವತ್ತು ಮಾತನಾಡಿ ಬಹಳ ಸಂತೋಷ ಆಯಿತು. ಮುಂದಿನ ಬಾರಿ ಬಂದಾಗಲೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ಕನ್ನಡದ ಜೊತೆಗೆ ಮಾತನಾಡೋಣ. ಪ್ರಶ್ನೆ ಇಲ್ಲ, ನಮ್ಮ ಆಶಾಭಾವನೆಯನ್ನು ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ನಾವೆಲ್ಲರೂ ಕೂತ್ಕೊಂಡು ಯಾವಾಗಲಾರು ಸಿಕ್ಕಿದಾಗ ಇದೇ ರೀತಿ ನಮ್ಮ ರಾಜಕೀಯ, ನಮ್ಮ ಕರ್ನಾಟಕದ ರಾಜಕೀಯ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅವಾಗ ನಮ್ಗನ್ಸುತ್ತೆ, ಎಲ್ಲರೂ ಹೇಳೋದು ಯುವ ಜನಾಂಗದಲ್ಲಿ ನಮಗೆ ನಮ್ಮ ರಾಜ್ಯದಿಂದ ಪ್ರಧಾನಮಂತ್ರಿ ಆಗಬೇಕು ಅಂತ. ನಾವು ನಿಮ್ಮ ಕಡೆ ನೋಡ್ತಾ ಇದ್ದೀವಿ, ಅದ್ರ ವಿಷಯ ನಿಮಗೇನಿಸುತ್ತೆ? ತಮ್ಮ ಆಶೀರ್ವಾದ. ನಮಗೆ ಇದಾಗಬೇಕು ಅದಾಗಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಅದನ್ನು ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ, ನಮ್ಮ ಜನಕ್ಕೆ, ನಮ್ಮ ಭಾಷಿಕರಿಗೆ, ಭಾರತಕ್ಕೆ, ನಮ್ಮ ದೇಶ ಧರ್ಮಕ್ಕೆ ಅಪಾರವಾದಂಥ ಒಂದು ಕೊಡುಗೆ ಕೊಡಬೇಕು, ಅದಕ್ಕೋಸ್ಕರ ಒಂದು ಜೀವನ ನಡೆಸಬೇಕು ಅನ್ನುವಂಥ ಒಂದು ಅಚ್ಚಳಿಯಾದಂಥ ಒಂದು ಆಶೆ ನನ್ನಲ್ಲಿದೆ. ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ, ಅದಕ್ಕೆ ಬೇಕಾಗಿರುವಂಥ ಶಕ್ತಿ ಅವನು ಕೊಟ್ಟ ಅಂತಂದರೆ, ನಿಜವಾಗಲೂ ಕೂಡ ಈ ದೇಶಕ್ಕೆ, ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ಈ ದೇಶದ ಬಡ ಜನಕ್ಕೆ ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆ ಎಲ್ಲ ಹಂತದಲ್ಲೂ ಮಾಡಬೇಕು. ಅದು ನಮ್ಮೆಲ್ಲರ ಕರ್ತವ್ಯ, ಅದು ನನ್ನೊಬ್ಬನದ್ದು ಇದು ಅಂತಲ್ಲ, ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ತಾವುಗಳು ಎಲ್ಲ ಅದನ್ನು ಬೇರೆ ಬೇರೆ ಇದರಲ್ಲಿ ಮಾಡ್ತಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಧನ್ಯವಾದ ಹೇಳ್ತಾನೆ. ಕೋವಿಡ್ನ ಸಂದರ್ಭದಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಆಸ್ಟ್ರೇಲಿಯಾದ ಕನ್ನಡಿಗರು ನನ್ನ ಕಚೇರಿ ಜೊತೆಗೆ ಸಂಪರ್ಕದಲ್ಲಿದ್ದು ನೂರಾರು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು, ಫಂಡ್ಸ್ಗಳು, ಬೇಕಾದಂಥ ಏನು ಆರ್ಥಿಕ ವ್ಯವಸ್ಥೆಗಳು ಇದನ್ನೆಲ್ಲದನ್ನು ಕೂಡ ಕಲ್ಪಿಸ್ಕೊಟ್ರು. ಆದ್ದರಿಂದ ಬೆಂಗಳೂರಿನ ಜನತೆಯ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ, ಆಸ್ಟ್ರೇಲಿಯಾದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಬಹಳ ಧನ್ಯವಾದಗಳು ತೇಜಸ್ಸೂರ್ಯ ಅವರೇ. ನೀವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಮ್ಮೆ, ಬಹಳ ಸಂತೋಷ ಸರ್. ನಮಸ್ಕಾರ. ನಮಸ್ಕಾರ.